ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಜೇಮ್ಸ್ ಚಿತ್ರ ಅಪ್ಪು ಅವರ ಕೊನೆಯ ಚಿತ್ರ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಎಂಬ ಕೊರಗಿನ ನಡುವೆಯೂ ಅಭಿಮಾನಿಗಳು ಜೇಮ್ಸ್ ಆಗಮನವನ್ನು ಸ್ವಾಗತಿಸಲು ಎದುರು ನೋಡುತ್ತಿದ್ದಾರೆ ಮಾರ್ಚ್ ಹದಿನೇಳರಂದು ಪುನೀತ್ ಜನ್ಮದಿನ ಅಂದೇ ಚಿತ್ರ ರಿಲೀಸ್ ಆಗಲಿದೆ ಈ ಕುರಿತು ನಿರ್ಮಾಪಕ ಕಿಶೋರ್ ಅವರು ಈ ಹಿಂದೆ ಮಾಹಿತಿ ನೀಡಿದ್ದರು ಜೇಮ್ಸ್ನಲ್ಲಿ ಪುನೀತ್ ಪಾತ್ರದ ಚಿತ್ರೀಕರಣ ಈ ಹಿಂದೆಯೇ ಮುಕ್ತಾಯವಾಗಿತ್ತು ಆದರೆ ಡಬ್ಬಿಂಗ್ ಕೆಲಸಗಳು ಆಗಿರಲಿಲ್ಲ ಇದೇ ಕಾರಣಕ್ಕೆ ಅಪ್ಪು ಪಾತ್ರಕ್ಕೆ ಯಾರು ಧ್ವನಿ ನೀಡಬಹುದು ಎಂಬ ಕುತೂಹಲಕ್ಕೆ ಮೊನ್ನೆಯೇ ತೆರೆ ಬಿದ್ದಿದೆ ಹೌದು ಪುನೀತ್ ಅವರ ಪಾತ್ರಕ್ಕೆ ಸಹೋದರ ಶಿವಣ್ಣ ಡಬ್ ಮಾಡಿದ್ದಾರೆ ಈ ಕುರಿತು ಅವರೇ ಸ್ವತಃ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು ಪುನೀತ್ ಪಾತ್ರದ ಡಬ್ಬಿಂಗ್ ಕೆಲಸವನ್ನು ಎರಡೂವರೆ ದಿನದಲ್ಲಿ ಪೂರ್ಣ ಮಾಡಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಇದು ಬಹಳ ಕಷ್ಟ ಕಾರಣ ತಮ್ಮನ ಮುಖ ನೋಡಿ ಧ್ವನಿ ನೀಡುವುದು ಬಹಳ ಸವಾಲಿನ ಕೆಲಸ ಆದರೆ ಎಲ್ಲರೂ ಕೇಳಿದಾಗ ಇಲ್ಲ ಎನ್ನಲು ಆಗಲಿಲ್ಲ ಡಬ್ ಮಾಡಿ ಮುಗಿಸಿದ್ದೀನಿ ಎಂದು ನುಡಿದಿದ್ದಾರೆ ಅಪ್ಪಗೆ ಡಬ್ ಮಾಡುವುದು ತುಂಬ ಸವಾಲಿನ ಕೆಲಸವಾಗಿತ್ತು ಆದರೂ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲರಿಗೂ ಇಷ್ಟವಾಗಬಹುದು ಎಂದು ಹೇಳಿದ್ದಾರೆ